ಎಲ್ರಿಗೂ ನಮಸ್ಕಾರ. ಕನ್ನಡ ಕಾಂಪಿಟೇಟರ್ಗೆ ಸ್ವಾಗತ. ಪ್ರಚಲಿತ ವಿದ್ಯಮಾನ 13 ಆಗಸ್ಟ್ 2018. ಇಂಡಿಯನ್ ಆರ್ಮಿ ಈಸ್ ಪ್ಲ್ಯಾನಿಂಗ್ ಟು ಮೌಂಟೇನಿಯರಿಂಗ್ ವಿಚ್ ಮೌಂಟೇನ್, ದ ಫಿಫ್ತ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್ ಇನ್ 2019. 2019 ಪ್ರಪಂಚದ 5ನೇ ಎತ್ತರದ ಪರ್ವತ ಶಿಖರವನ್ನು ಪರ್ವತಾರೋಹಣ ಮಾಡಬೇಕು ಅಂತೇಳಿ ಭಾರತ ಸೇನೆಯವರು ನಿರ್ದೇಶಿಸಿದ್ದಾರೆ. ಯಾವುದು ಅಂತೇಳಿ, ಇದು ಮೌಂಟ್ ಮಕಾಲು, ಅದನ್ನ ಹತ್ತಬೇಕು ಅಂತೇಳಿ ನಿರ್ಧಾರ ಮಾಡಿದರೆ. ಇದು 8485 ಮೀಟರ್ನಷ್ಟು ಉದ್ದ ಇದೆ. ಹಾಗೆ ಇದು ಪಿರಮಿಡ್ ಶೇಪಲ್ಲಿ ಕೂಡ ಇದೆ. ಇದನ್ನು ಹತ್ತೋಕ್ಕಿಂತ ಮುಂಚೆ ಸೆಪ್ಟೆಂಬರ್ 2018 ಅದು ಪ್ರಾಕ್ಟೀಸ್ಗೋಸ್ಕರ ಮೌಂಟ್ ಕಾಮೆಟ್ನ ಹತ್ತಾ ಇದ್ದಾರೆ. ಇದು ಭಾರತದಲ್ಲಿದೆ. ಇದು 7756 ಮೀಟರ್ನಷ್ಟು ಉದ್ದ ಇದೆ. ಇದನ್ನು ಹತ್ತಾ ಇದ್ದಾರೆ. ಮೌಂಟ್ ಕಾಮೆಟ್ ಏನಿದೆ ಅದು 3ನೇ ಅತಿ ದೊಡ್ಡ ಶಿಖರ ಭಾರತದಲ್ಲಿ. ಕಾಂಚನಜುಂಗ ಮತ್ತು ನಂದಾದೇವಿನ ಬಿಟ್ಟರೆ ಈ ಮೌಂಟನ್ನು ಫಸ್ಟ್ ಹತ್ತಿದ್ದಾರೆ. ಆಮೇಲೆ ಮೌಂಟ್ ಮಕಾಲವನ್ನು ಹತ್ತಿದ್ದಾರೆ. ಇದು ಏನು ಟಿಬೆಟ್ ಮತ್ತು ನೇಪಾಳನ ಬಾರ್ಡ್ರಲ್ಲಿದೆ. ಆಫ್ಟರ್ ಅಟೆಂಡಿಂಗ್ ವಿಚ್ ಎಕ್ಸೈಸ್, ಇಂಡಿಯನ್ ನಾವೆಲ್ ಶಿಪ್ ಸಹ್ಯಾದ್ರಿ ಎಂಟರ್ಡ್ ಪೋರ್ಟ್ ಆಫ್ ಸುವಾ ಇನ್ ಫಿಜಿ. ಫಿಜಿಯಲ್ಲಿ ಇರುವಂಥ ಸುವಾ ಪೋರ್ಟ್ನ ಇಂಡಿಯನ್ ನಾವೆಲ್ ಶಿಪ್ ಸಹ್ಯಾದ್ರಿ ಎಂಟ್ರಿ ಮಾಡಿದೆ. ಯಾವ ಎಕ್ಸೈಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅಂತೇಳಿ, ಇದು ರಿಂಪ್ಯಾಕ್ ಅನ್ನೋ ಎಕ್ಸೈಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ಎಂಟರ್ ಆಗ್ತಿದೆ. ರಿಂಪ್ಯಾಕ್ ಎಕ್ಸೈಸ್ ಅಂದರೆ ರಿಮ್ ಆಫ್ ದಿ ಸ್ಪೆಸಿಫಿಕ್ ಎಕ್ಸೈಸ್ ಅಂಥೇಳಿ. ಇದು ವರ್ಲ್ಡ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಮೆರಿಟೈಮ್ ವೆಲ್ಫೇರ್ ಎಕ್ಸೈಸ್. ಇದು 2 ವರ್ಷಕ್ಕೊಮ್ಮೆ ನಡೆಯುತ್ತೆ, ಜೂನ್ ಜುಲೈಯಲ್ಲಿ. ಇದನ್ನು ಹವಾಯಿಲಿ ಅಟೆಂಡ್ ಮಾಡಿದ್ಮೇಲೆ ಇವರು ಫಿಜಿಗೆ ಎಂಟರ್ ಆಗಿದ್ದಾರೆ. ಇದರ ಉದ್ದೇಶ ಏನು ಅಂದರೆ ಟು ಫರ್ದರ್ ಸ್ಟ್ರೆಂಥನ್ ಅಂಡ್ ಸ್ಟ್ರಾಂಗ್ ಬೈಲ್ಯಾಟರಲ್ ರಿಲೇಷನ್ ವಿತ್ ಫಿಜಿ. ಹೂ ಇಸ್ ದ ನ್ಯೂ ಚೇರ್ಪರ್ಸನ್ ಆಫ್ ಆಮ್ಲೆಟ್ ಟ್ರೈಬ್ಯುನಲ್ ಫಾರ್ ಎಲೆಕ್ಟ್ರಿಸಿಟಿ? ವಿದ್ಯುನಾತ್ಮಕ ಮೇಲ್ಮನವಿ ನ್ಯಾಯಾಧೀಶರಾಗಿ ಹೊಸದಾಗಿ ಆಯ್ಕೆಯಾಗಿರೋರು ಯಾರು ಅಂತೇಳಿ, ಇದು ಶ್ರೀಮತಿ ಜಸ್ಟಿಸ್ ಮಂಜುಳಾ ಚೆಲ್ಲೂರ್ ಅವರು ಆಯ್ಕೆಯಾಗಿದ್ದಾರೆ. ಇಂದು ಆಮ್ಲೆಟ್ ಲಾ ಅಂದರೆ ಏನು ಅಂತಂದರೆ, ಏನಾದ್ರು ಟ್ರೈಬ್ಯುನಲ್ಲಿ ನಡೆದುವಂಥ ಕೇಸ್ಗಳೇನಿರ್ಬೋದು ಅದರಲ್ಲಿ ಅದು ಕರೆಕ್ಟಾಗಿ ಪ್ರೊಸೀಜರ್ ನಡೀತಿದೆಯೋ ಇಲ್ವೋ ಅಂತೇಳಿ ತಿಳೋಕ್ಕೋಸ್ಕರ ಆಮ್ಲೆಟ್ ಟ್ರೈಬ್ಯುನಲ್ನ ರಚನೆ ಮಾಡಿದ್ದಾರೆ. ಹಾಗೆ ಶ್ರೀಮತಿ ಜಸ್ಟಿಸ್ ಮಂಜುಳಾ ಅವರು ಏನಿದ್ದಾರೆ, ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು. ಹಾಗೆ ಇವರು ಫಸ್ಟ್ ವುಮ್ಯಾನ್ ಚೀಫ್ ಜಸ್ಟಿಸ್ ಆಫ್ ಕಲ್ಕತ್ತಾ ಹೈಕೋರ್ಟ್. ವಿಚ್ ರೈಲ್ವೆ ಸ್ಟೇಷನ್ ರ್ಯಾಂಕ್ಡ್ ಫಸ್ಟ್ ಇಂದ A1 ಕ್ಯಾಟಗರಿ ಸ್ಟೇಷನ್ ಲೀಸ್ಟ್ ಇಂದ ಥರ್ಡ್ ಪಾರ್ಟಿ ಸರ್ವೆ ಆಸ್ ಬಿನ್ ಕಂಡಕ್ಟೆಡ್ ಬೈ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ? ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಕಂಡಕ್ಟ್ ಮಾಡಿರುವಂಥ ಥರ್ಡ್ ಪಾರ್ಟಿ ಸರ್ವೆಯಲ್ಲಿ A1 ಕ್ಯಾಟಗರಿಯಲ್ಲಿ ಫಸ್ಟ್ ಬಂದಿರುವಂಥ ರೈಲ್ವೆ ಸ್ಟೇಷನ್ ಯಾವುದು ಅಂತೇಳಿ, ಇದು ಜೋಧ್ಪುರ ರೈಲ್ವೆ ಸ್ಟೇಷನ್ನು ಮೊದಲು ಬಂದಿದೆ. ಯಾವುದ್ಯಾವುದು ಏನೇನು ರ್ಯಾಂಕಿಂಗ್ ಬಂದಿದೆ ಅಂತೇಳಿ ನೋಡಿದ್ರೆ, A1 ಕ್ಯಾಟಗರಿಯಲ್ಲಿ ಫಸ್ಟ್ ಬಂದಿರೋದು ಜೋಧ್ಪುರ್, ಸೆಕೆಂಡ್ ಬಂದಿರೋದು ಜೈಪುರ್, ಹಾಗೆ ಥರ್ಡ್ ಬಂದಿರೋದು ತಿರುಪತಿ. ಹಾಗೆ A ಕ್ಯಾಟಗರಿ ಸ್ಟೇಷನಲ್ಲಿ 332 ಸ್ಟೇಷನಲ್ಲಿ ಫಸ್ಟ್ ಬಂದಿರೋದು ಮಾರ್ವಾರ್, ಸೆಕೆಂಡ್ ಬಂದಿರೋದು ಪೋಲೇರಿ, ಹಾಗೆ ಥರ್ಡ್ ಬಂದಿರೋದು ವರಂಗಲ್. ಹಾಗೆ ಝೋನಲ್ ರೈಲ್ವೆ ಸ್ಟೇಷನಲ್ಲಿ ಬಂದಿರೋದು ಫಸ್ಟು ನಾರ್ತ್ ವೆಸ್ಟರ್ನ್ ರೈಲ್ವೆ, ಸೆಕೆಂಡ್ ಸೌತ್ ಸೆಂಟ್ರಲ್ ರೈಲ್ವೆ, ಹಾಗೆ ಥರ್ಡ್ ಬಂದಿರೋದು ಈಸ್ಟ್ ಕೋಸ್ಟ್ ರೈಲ್ವೆ. ಹೂ ಒನ್ ಯುನೈಟೆಡ್ ಸ್ಟೇಟ್ಸ್ PGA ಪ್ರೊಫೆಷನಲ್ ಗಾಲ್ಫರ್ಸ್ ಅಸೋಸಿಯೇಷನ್ ಚಾಂಪಿಯನ್ಶಿಪ್? ವೃತ್ತಿಪರ ಗಾಲ್ಫ್ ಆಟಗಾರರ ಸಂಘದ ಚಾಂಪಿಯನ್ಶಿಪ್ಪನ್ನು ಯಾರು ಗೆದ್ದಿದ್ದಾರೆ ಅಂತೇಳಿ, ಇದನ್ನು ಗೆದ್ದಿರೋರು ಬಿ ಕೋಲ್ಕ್ ಅವರು ಗೆದ್ದಿರುವಂಥದ್ದು. ಬ್ರೋಕ್ ಕೋಲ್ಕ್ ಅವರು ಏನಿದ್ದಾರೆ, ಇವರು ಅಮೆರಿಕನ್ ಪ್ರೊಫೆಷನಲ್ ಗಾಲ್ಫ್ ಪ್ಲೇಯರು. ಹಾಗೆ ಇವರು US Open ಮತ್ತು USPGA ಎರಡನ್ನೂ ಕೂಡ ಸೇಮ್ ಸೆಷನಲ್ಲಿ ಗೆದ್ದಿದ್ದಾರೆ. ವಿಚ್ ಪರ್ಸನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಟರ್ನ್ಯಾಷನಲ್ ಕ್ರೈಸಿಸ್ ಬಿಟ್ವೀನ್ ದ ಟರ್ಕಿ ಆ್ಯಂಡ್ USA? ಟರ್ಕಿ ಮತ್ತು USA ನಡುವೆ ನಡೀತಿರುವಂಥ ಅಂತಾರಾಷ್ಟ್ರೀಯ ಬಿಕ್ಕಟ್ಟಿಗೆ ಯಾವ ವ್ಯಕ್ತಿ ಕಾರಣ ಅಂತೇಳಿ, ಇದು ಆಂಡ್ರೋ ಬ್ರೂನ್ಸನ್ ಅವರು ಕಾರಣ. ಇವರು ಅಮೆರಿಕದ ನಾಗರಿಕರು. ಇವರನ್ನ ಟರ್ಕಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಆದ್ದರಿಂದಾಗಿ US ಅವರು ಅದನ್ನು ಬಿಡಬೇಕು ಅಂತೇಳಿ, ಅವ್ರನ್ನ ಬಿಡಿಸೋಕ್ಕೋಸ್ಕರ ಸಾಕಷ್ಟು ಇಂಟರ್ನ್ಯಾಷನಲ್ ಬಿಕ್ಕಟ್ಟು ನಡೀತಿದೆ. ಆದ ಕಾರಣ ಅಮೆರಿಕದು ಸಾಕಷ್ಟು ಸ್ಯಾಂಕ್ಷನ್ನ ಅವ್ರ ಮೇಲೆ ಹಾಕಿದ್ದಾರೆ. ಆದ್ದರಿಂದಾಗಿ ಟರ್ಕಿಯ ಏನು ಲಿರಾ ಕರೆನ್ಸಿ ಇದೆ ಅದು ತನ್ನ ಮೌಲ್ಯವನ್ನು ತುಂಬ ಕಳ್ಕೊತಾ ಇದೆ. ಆದ ಕಾರಣದಿಂದ ಇಂಡಿಯನ್ ಕರೆನ್ಸಿ ರೂಪಿ ಕೂಡ ಅದರ ಮೌಲ್ಯವನ್ನು ಕಳ್ಕೊತಾ ಇದೆ. ವಿಚ್ ಈಸ್ ದ ಪ್ರೀವಿಯಸ್ ನೇಮ್ ಆಫ್ ದಿ ಇಸ್ರೋ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಮೊದಲ ಹೆಸರೇನು ಅಂತೇಳಿ, ಇದರ ಹೆಸರು ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್. ಇದನ್ನು ಸ್ಟಾರ್ಟ್ ಮಾಡಿದ್ದು 1968 ಜವಾಹರಲಾಲ್ ನೆಹರು ಹಾಗೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಸೇರಿ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿದರು. ಇದು ಕಮಿಟಿ ಏನಿದೆ, ಇದು ಪಾರ್ಟ್ ಆಫ್ ದಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನ ಒಂದು ಪಾರ್ಟಾಗಿ ಇದನ್ನು ಸ್ಟಾರ್ಟ್ ಮಾಡಿದ್ದು. ಅದಾದ ನಂತರ ಇದನ್ನು ಇಸ್ರೋನ ಸ್ಥಾಪನೆ ಮಾಡಿದರು. ಹೂ ರೋಡ್ ದ ಬುಕ್ ನೇಮ್ಡ್ ಹ್ಯಾಂಡ್ ಸೈಟ್ ಆ್ಯಂಡ್ ಆಲ್ ದ ಥಿಂಗ್ಸ್ ಐ ಕೆನಾಟ್ ಸಿ ಇನ್ ಫ್ರಂಟ್ ಆಫ್ ಮೀ? ಈ ಬುಕ್ನ ಲೇಖಕರು ಯಾರು ಅಂತೇಳಿ, ಇದು ಜಸ್ಟಿನ್ ಟಿಂಬರ್ಲೇಕ್ ಅವರು. ಇದರ ಲೇಖಕರು ಜಸ್ಟಿನ್ ಟಿಂಬರ್ಲೇಕ್ ಅವರು ಅಮೆರಿಕದ ಸಿಂಗರ್. ಹಾಗೆ ಅವರು ಸಾಕಷ್ಟು ಬುಕ್ಗಳನ್ನ ಬರೆದಿದ್ದಾರೆ. ಇದು ಅವರ ಜೀವನದ ಬಗ್ಗೆ ಬರೆದಿರುವಂಥ ಬುಕ್ಕು. ಧನ್ಯವಾದಗಳು ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.